ಗ್ರ್ಯಾಚ್ಯುಟಿ ಲೆಕ್ಕಾಚಾರ ಹೇಗೆ ಗ್ರ್ಯಾಚ್ಯುಟಿ ಪಡೆಯಲು ಒಂದೇ ಸಂಸ್ಥೆಯಲ್ಲಿ ಎಷ್ಟು ವರ್ಷ ಕೆಲಸ ಮಾಡಬೇಕು ಯಾರೆಲ್ಲ ಗ್ರಾಚ್ಯುಟಿ ಪಡೆಯಬಹುದು ಗರಿಷ್ಠ ಎಷ್ಟು ಮೊತ್ತದವರೆಗೆ ಗ್ರಾಚ್ಯುಟಿ ಪಡೆಯಬಹುದು ಸರ್ಕಾರಿ ಉದ್ಯೋಗಿಗಳಾಗಲಿ ಅಥವಾ ಖಾಸಗಿ ಉದ್ಯೋಗಿಗಳಾಗಲಿ ನಿಮಗೆ ಗ್ರ್ಯಾಚ್ಯುಟಿ ಅಥವಾ ಗೌರವಧನ ಅನ್ನೋ ಒಂದು ಸೌಲಭ್ಯ ಇದೆ ಸರ್ಕಾರಿ ಉದ್ಯೋಗಿಗಳಿಗಾದರೆ ಅವರು ನಿವೃತ್ತಿ ನಂತರ ಎಲ್ಲವನ್ನು ಒಂದೇ ಸಲಿ ಸೆಟಲ್ಮೆಂಟ್ ಮಾಡೋದಾಗುತ್ತೆ ಅಂದರೆ ಏನು ಪಿ ಎಫ್ ಏನಿರುತ್ತೆ ಅದರ ಜೊತೆಗೆ ಗ್ರ್ಯಾಚುಯಿಟಿ ಹಣವನ್ನು ಕೂಡ ಒಂದೇ ಸತಿ ಸೆಟ್ಲ್ ಮಾಡ್ತಾರೆ ಆದರೆ ಖಾಸಗಿ ಉದ್ಯೋಗಿಗಳಿಗೆ ಈ ಗ್ರ್ಯಾಚ್ಯುಟಿ ಹಣ ಅಂಥದ್ದು ಒಂದು ಫಿಫ್ಟಿ ಪರ್ಸೆಂಟ್ ಜನ ತಗೊಳ್ಳೋದೇ ಇಲ್ಲ ಅಂತ ಹೇಳ್ಬೋದು ಯಾಕೆ ಅಂದರೆ ಖಾಸಗಿ ಸಂಸ್ಥೆಗಳಲ್ಲಿ ಆಗಾಗ್ಗೆ ಕೆಲಸವನ್ನು ಬದಲಾಯಿಸುವಂಥ ಪ್ರವೃತ್ತಿ ಇರುತ್ತೆ ಯಾಕೆಂದರೆ ಈ ಗ್ರ್ಯಾಚುಯ ಪಡಿಬೇಕು ಅಂದರೆ ಕನಿಷ್ಠ ಐದು ವರ್ಷ ಒಂದೇ ಸಂಸ್ಥೆನಲ್ಲಿ ನೀವು ಕೆಲಸ ಮಾಡಿರಬೇಕು ಐದು ವರ್ಷಕ್ಕಿಂತ ಕಡಿಮೆ ಅವಧಿನಲ್ಲಿ ನೀವು ಕೆಲಸ ಬಿಟ್ಟರೆ ಅವರಿಗೆ ಗ್ರ್ಯಾಚುಯಿಟಿ ಸಿಗೋದಿಲ್ಲ ಸೊ ಹೀಗಾಗಿ ಈ ಗ್ರ್ಯಾಚ್ಯುಟಿ ತಗೋಬೇಕು ಅಂದರೆ ಏನೆಲ್ಲ ನಿಯಮಗಳಿದೆ ಎಷ್ಟು ಗ್ರ್ಯಾಚುಯಿಟಿನ ತಗೋಬೋದು ಯಾರೆಲ್ಲ ತಗೋಬೋದು ಅನ್ನುವಂಥ ಮಾಹಿತಿ ಈ ಒಂದು ವಿಡಿಯೋದಲ್ಲಿದೆ ಯಾವ ಸಂದರ್ಭಗಳಲ್ಲಿ ಗ್ರ್ಯಾಚ್ಯುಟಿ ಪಡಿಬಹುದು ಯಾರೆಲ್ಲ ಗ್ರ್ಯಾಚ್ಯುಯಿಟಿನ ತಗೋಬೋದು ಯಾವಾಗ ತಗೋಬೋದು ಯಾವ ಸಂದರ್ಭದಲ್ಲಿ ತಗೋಬೋದು ಅಂತ ಹೇಳಿದ್ರೆ ಅವರು ಒಬ್ಬ ವ್ಯಕ್ತಿ ಒಂದು ಸಂಸ್ಥೆಯಿಂದ ನಿವೃತ್ತಿಯಾದಾಗ ಅದು ಖಾಸಗಿ ಆಗಿರ್ಬೋದು ಸರ್ಕಾರಿ ಆಗಿರ್ಬೋದು ಉದ್ಯೋಗಿ ಆ ಸಂಸ್ಥೆ ಅಥವಾ ಕಂಪನಿಯಿಂದ ನಿವೃತ್ತಿಯಾದಾಗ ಅವನು ಗ್ರ್ಯಾಚುಟಿನ ತಗೋಬೋದು ಅದಲ್ಲದೆ ಒಬ್ಬ ವ್ಯಕ್ತಿ ಒಂದೇ ಸಂಸ್ಥೆಯಲ್ಲಿ ಐದು ವರ್ಷಕ್ಕಿಂತ ಹೆಚ್ಚು ಕಾಲ ಸೇವೆಯನ್ನು ನಿರ್ವಹಿಸಿ ಕರ್ತವ್ಯವನ್ನು ನಿರ್ವಹಿಸಿ ನಿವೃತ್ತಿಯನ್ನು ಪಡೆದರೆ ಆಗಲೂ ಕೂಡ ಅವನು ಆ ಸಂಸ್ಥೆಯಿಂದ ಗ್ರ್ಯಾಚುಟಿಯನ್ನು ಪಡಿಬೋದು ಅದಲ್ಲದೆ ಇನ್ನು ನೀವು ಸಂಸ್ಥೆಯಲ್ಲಿ ಸೇವೆಯಲ್ಲಿದ್ದಾಗ ಅಕಾಲಿಕ ಮರಣ ಹೊಂದಿದರೆ ಅಪಘಾತದಿಂದ ಅಥವಾ ಕಾಯಿಲೆಯಿಂದ ಮರಣ ಹೊಂದಿದರೆ ಆ ಸಂದರ್ಭದಲ್ಲೂ ಕೂಡ ನೀವು ಗ್ರ್ಯಾಚ್ಯುಟಿನ ಪಡಿಬೋದಾಗಿದೆ ಆದರೆ ಇಲ್ಲಿ ಆ ವ್ಯಕ್ತಿ ಅಥವಾ ಉದ್ಯೋಗಿ ಕೆಲಸಕ್ಕೆ ಸೇರಿ ಒಂದು ವರ್ಷ ಪೂರ್ಣ ಆಗಿರಬೇಕು ಆ ಸಂದರ್ಭದಲ್ಲಿ ನೀವು ಅಪಘಾತ ಅಕಾಲಿಕ ಮರಣ ಹೊಂದಿದಾಗ ಗ್ರ್ಯಾಚ್ಯುಟಿನ ಪಡಿಬೋದು ಗ್ರ್ಯಾಚ್ಯುಟಿ ಲೆಕ್ಕಾಚಾರ ಹೇಗೆ ಈ ಗ್ರ್ಯಾಚ್ಯುಟಿ ಮೊತ್ತವನ್ನು ಹೇಗೆ ಲೆಕ್ಕ ಹಾಕೋದು ಗ್ರ್ಯಾಚ್ಯುಟಿ ಕ್ಯಾಲ್ಕುಲೇಷನ್ ಹೇಗೆ ಅಂತ ಹೇಳಿದ್ರೆ ಇದು ತುಂಬ ಸಿಂಪಲ್ ಆಗಿರುತ್ತೆ ಈ ಗ್ರ್ಯಾಚ್ಯುಟಿನ ಲೆಕ್ಕ ಹಾಕುವಾಗ ನಿಮ್ಮ ಬೇಸಿಕ್ ಸ್ಯಾಲ್ರಿ ಎಷ್ಟಿದೆ ಅನ್ನೋದನ್ನು ಪರಿಗಣಿಸಲಾಗುತ್ತೆ ಬೇಸಿಕ್ ಸ್ಯಾಲ್ರಿ ಜೊತೆಗೆ ಡಿ ಯನ್ನು ಪರಿಗಣಿಸಲಾಗುತ್ತೆ ನಿಮ್ಮ ಬೇಸಿಕ್ ಸ್ಯಾಲ್ರಿ ಉದಾಹರಣೆಗೆ ನಿಮ್ಮ ಬೇಸಿಕ್ ಸ್ಯಾಲ್ರಿ ಐವತ್ತು ಸಾವಿರ ಇದೆ ಅಂತ ಅಂದರೆ ಬೇಸಿಕ್ ಸ್ಯಾಲ್ರಿ ಮತ್ತು ಡಿ ಎರಡು ಸೇರಿ ಐವತ್ತು ಸಾವಿರ ಬರ್ತಾ ಇದೆ ನಿಮಗೆ ಅಂತ ಅಂದರೆ ಅದನ್ನು ಒಂದು ತಿಂಗಳಲ್ಲಿ ಮೂವತ್ತು ದಿನ ಅಂತ ಪರಿಗಣಿಸೋದಿಲ್ಲ ಒಂದು ತಿಂಗಳ ಕೆಲಸದ ದಿನಗಳನ್ನು ಇಲ್ಲಿ ಪರಿಗಣಿಸಲಾಗುತ್ತೆ ಇಪ್ಪತ್ತಾದ ಆರು ದಿನಗಳನ್ನು ಪರಿಗಣಿಸಲಾಗುತ್ತೆ ಅಂದರೆ ನಿಮ್ಮ ಐವತ್ತು ಸಾವಿರವನ್ನು ಇಪ್ಪತ್ತಾರು ಸಾವಿರಕ್ಕೆ ಡಿವೈಡ್ ಮಾಡಿದಾಗ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರರಷ್ಟು ಹಣ ಬರುತ್ತೆ ಒಂದು ದಿನದ ಸ್ಯಾಲ್ರಿ ಆಗುತ್ತೆ ನಿಮಗೆ ಒಂದು ದಿನದ ವೇತನ ಎಷ್ಟು ಅಂತ ಸಿಕ್ತು ಸಾವಿರದ ಒಂಬೈನೂರ ಇಪ್ಪತ್ತ್ಮೂರು ರೂಪಾಯಿ ಇನ್ ಟು ಫಿಫ್ಟೀನ್ ಮಾಡಬೇಕು ಆಗ ಇಪ್ಪತ್ತೆಂಟು ಸಾವಿರದ ಎಂಟುನೂರ ನಲವತ್ತೈದು ರೂಪಾಯಿ ಆಗುತ್ತೆ ಇದು ನಿಮಗೆ ಬರುವಂಥ ಒಂದು ವರ್ಷದ ಗ್ರ್ಯಾಚ್ಯುಯಿಟಿ ಹಣ ಎಷ್ಟು ಇಪ್ಪತ್ತೆಂಟು ಸಾವಿರದ ಎಂಟುನೂರ ನಲವತ್ತೈದು ರೂಪಾಯಿ ಹಾಗೆಯೇ ಇದನ್ನು ನೀವು ಎಷ್ಟು ವರ್ಷ ಆ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ದೀರಾ ಅದರಿಂದ ಇಂಟು ಮಾ ಗುಣಿಸಬೇಕಾಗತ್ತೆ ಅಂದರೆ ಉದಾಹರಣೆಗೆ ನೀವು ಐದು ವರ್ಷ ನೀವು ಆ ಸಂಸ್ಥೆನಲ್ಲಿ ಕೆಲಸ ಮಾಡಿದ್ರೆ ಐದು ಇಂಟು ಇಪ್ಪತ್ತೆಂಟು ಸಾವಿರದ ಎಂಟುನೂರ ನಲವತ್ತೈದು ರೂಪಾಯಿ ಎಷ್ಟಾಗುತ್ತೆ ಅಂದರೆ ಒಂದು ಲಕ್ಷದ ನಲ್ವತ್ನಾಲ್ಕು ಸಾವಿರ ರೂಪಾಯಿ ಹಣ ನಿಮಗೆ ಗ್ರ್ಯಾಚ್ಯುಟಿಯಾಗಿ ಸಿಗುತ್ತೆ ಹೀಗೆ ಸಿಂಪಲ್ಲಾಗಿ ನಿಮ್ಮ ಗ್ರ್ಯಾಚ್ಯುಟಿಯನ್ನು ನೀವು ಲೆಕ್ಕ ಹಾಕ್ಬೋದು ಇನ್ನು ಎಷ್ಟು ಮೊತ್ತದವರೆಗೆ ನೀವು ಗ್ರ್ಯಾಚ್ಯುಟಿನ ಪಡಿಬೋದು ಅಂತ ಅಂದರೆ ಮೊದಲು ಗರಿಷ್ಠ ಹತ್ತು ಹತ್ತು ಲಕ್ಷ ರೂಪಾಯಿವರೆಗೆ ನಿಮ್ಮ ಗ್ರ್ಯಾಚ್ಯುಟಿ ಹಣವನ್ನು ಪಡಿಬೋದಾಗಿತ್ತು ಆದರೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಈ ಗ್ರ್ಯಾಚ್ಯುಟಿ ಗರಿಷ್ಠ ಮೊತ್ತವನ್ನು ಮೂವತ್ತು ಲಕ್ಷ ರೂಪಾಯಿಗೆ ಏರಿಕೆ ಮಾಡಲಾಗಿದೆ ಈ ಮೂವತ್ತು ಲಕ್ಷ ರೂಪಾಯಿ ಗ್ರ್ಯಾಚ್ಯುಟಿ ಹಣಕ್ಕೆ ಯಾವುದೇ ತೆರಿಗೆ ಇರೋದಿಲ್ಲ ಎಷ್ಟು ದಿನದ ಒಳಗೆ ಗ್ರ್ಯಾಚ್ಯುಟಿ ಹಣವನ್ನು ಕೊಡಬೇಕು ಅಂತ ಹೇಳಿದ್ರೆ ನೀವು ಕೆಲಸವನ್ನು ತೊರೆದ ಮೂವತ್ತು ದಿನದ ಒಳಗೆ ಅಥವಾ ನೀವು ನಿವೃತ್ತಿ ಹೊಂದಿದ ಮೂವತ್ತು ದಿನದ ಒಳಗೆ ಸಂಸ್ಥೆ ಅಥವಾ ಕಂಪನಿ ನಿಮಗೆ ಗ್ರ್ಯಾಚುಟಿ ಹಣವನ್ನು ನೀಡಬೇಕಾಗತ್ತೆ ಆದರೆ ಹೊಸ ಈ ಗ್ರ್ಯಾಚ್ಯುಟಿ ಹಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಹೊಸ ನಿಯಮಗಳನ್ನ ತರ್ತಾ ಇದೆ ಅಂದರೆ ಈಗೆಲ್ಲ ಯಾರು ಒಂದು ವರ್ಷದ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡಿರ್ತಾರಲ್ಲ ಅವರಿಗೂ ಕೂಡ ಗ್ರ್ಯಾಚ್ಯುಯಿಟಿ ಹಣವನ್ನು ತರಬೇಕು ಅನ್ನೋ ಒಂದು ಹೊಸ ನಿಯಮವನ್ನು ಜಾರಿಗೆ ತರ್ತಾ ಇದೆ ಆದರೆ ಆ ನಿಯಮ ಇನ್ನೂ ಜಾರಿಯಾಗಿಲ್ಲ ಮುಂದೆ ಶೀಘ್ರದಲ್ಲೇ ಜಾರಿ ಆಗ್ಬೋದು ಹೀಗಾಗಿ ಇದೆಲ್ಲವನ್ನು ಪರಿಗಣಿಸಿ ನೀವು ಯಾವುದೇ ಕೆಲಸವನ್ನು ಬದಲಾಯಿಸುವಾಗ ನಿಮ್ಮ ಗ್ರ್ಯಾಚ್ಯುಟಿ ಬರಲಿಕ್ಕೆ ಇನ್ನು ಎಷ್ಟು ವರ್ಷ ಬಾಕಿ ಇದೆ ಅನ್ನೋದನ್ನು ನೋಡಿಕೊಂಡು ನೀವು ಕೆಲಸವನ್ನು ಬದಲಾಯಿಸೋರ ಮೂಲಕ ನಿಮಗೆ ಹೆಚ್ಚು ಲಾಭ ಪಡಿಬೋದು